ಬಿಗ್ ಬಾಸ್ ಸೀಸನ್ ಎಂಟರಲ್ಲಿ ಸೆಕೆಂಡ್ ಇನಿಂಗ್ ಶುರುವಾಗಿ ಒಂದು ವಾರಗಳು ಕಳೆಯುತ್ತಾ ಬಂದಿದೆ. ಎಲಿಮಿನೇಷನ್ ಕೂಡ ಹತ್ರ ಬಂದೇ ಬಿಡ್ತು. ಕಳೆದ ವಾರ ಎಲಿಮಿನೇಷನ್ ಇರಲಿಲ್ಲ, ಯಾಕೆಂದ್ರೆ ಬಿಗ್ ಬಾಸ್ ಶುರುವಾಗಿ ಕೇವಲ 3 ದಿನಗಳಾಗಿತ್ತಷ್ಟೇ, ಅದಕ್ಕಾಗಿ ಎಲಿಮಿನೇಷನ್ ಇರಲಿಲ್ಲ. ಈ ವಾರ ಖಂಡಿತವಾಗಿಯೂ ಕೂಡ ಎಲಿಮಿನೇಷನ್ ಆಗುತ್ತೆ. ಸೆಕೆಂಡ್ ಇನಿಂಗ್ಸ್ ನಲ್ಲಿ ಮೊದಲ ಎಲಿಮಿನೇಷನ್ ಇದು. ಇವರ ಬಿಗ್ ಬಾಸ್ ಮನೆಯಿಂದ ಯಾರು ಆಚೆ ಬರ್ತಾರೆ ಅನ್ನುವ ಕುತೂಹಲ ಎಲ್ಲರಿಗೂ ಕೂಡ ಇದ್ದೇ ಇರುತ್ತೆ. ಕಿಚ್ಚ ಸುದೀಪ್ ಅವರು ಬರ್ತಾರೆ, ಕಾರ್ಯಕ್ರಮವನ್ನ ನಡೆಸಿ ಕೊಡ್ತಾರೆ. ಕಿಚ್ಚ ಸುದೀಪ್ ಅವರು ಮನೆಯಿಂದ ಯಾರನ್ನ ಆಚೆ ಕರೀತಾರೆ ಅಂತ ಎಲ್ಲರೂ ಕೂಡ ಕಾಯ್ತಿದ್ದಾರೆ. ಪ್ರಶಾಂತ್ ಸಂಬರ್ಗಿ, ದಿವ್ಯಾ ಸುರೇಶ್, ನಿಧಿ ಸುಬ್ಬಯ್ಯ, ಪ್ರಿಯಾಂಕಾ ತಿಮೇಶ್, ಚಕ್ರವರ್ತಿ ಚಂದ್ರಚೂಡ್, ರಘುಗೌಡ, ಮಂಜು ಪೌಗಡ, ಇಷ್ಟು ಜನರು ನಾಮಿನೇಟ್ ಆಗಿದ್ದಾರೆ. ಹೌದು, ಸ್ಟ್ರಾಂಗ್ ಆಗಿರುವಂತಹ ಕಂಟೆಸ್ಟೆಂಟ್ಸ್ ನಾಮಿನೇಟ್ ಆಗಿರುವುದು ಆಶ್ಚರ್ಯ ಅನ್ನಬಹುದು. ರಘು ಅವರು ಕೂಡ ತುಂಬಾನೇ ಸ್ಟ್ರಾಂಗ್, ಅದರಲ್ಲೂ ಮಂಜು ಅವರ ಬಗ್ಗೆ ಮಾತನಾಡುವ ಹಾಗೆ ಇಲ್ಲ, ಯಾಕಂದ್ರೆ ಅವ್ರು ಫಿನಾಲ್ಗೆ ಬರೋದು ಗ್ಯಾರಂಟಿ. ಈಗಂತೂ ಅಭಿಮಾನಿಗಳು ಯಾವಾಗ್ಲೂ ಹೇಳ್ತಾರೆ ಮಂಜು ಪೌಗಡ ಅವರು ಈ ವಾರ ನಾಮಿನೇಟ್ ಆಗಿದ್ದಾರೆ. ಆದ್ರೆ ಯೋಚನೆ ಬೇಡ, ಅವರು ಎಲಿಮಿನೇಟ್ ಆಗೋದಿಲ್ಲ, ಅವರು ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್, ಉಳಿದ ಉಳಿಯುತ್ತಾರೆ. ನಿಮ್ಮ ಪ್ರಕಾರ 7 ಜನರ ಪೈಕಿ ಯಾರು ಬಿಗ್ ಬಾಸ್ ಮನೆಯಿಂದ ಆಚೆ ಬರಬಹುದು ಎಂಬುದನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ. ಹೌದು, ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಈಗ ಬಿಗ್ ಬಾಸ್ ಇರಲಿದೆ, ಯಾರು ಆಚೆ ಬರ್ತಾರೆ ಎನ್ನುವ ಕುತೂಹಲ ಎಲ್ಲರಿಗೂ ಕೂಡ ಇದೆ. ಸೊ ಹಾಗಾಗಿ ಭಾನುವಾರದ ತನಕ ಕಾದು ನೋಡಬೇಕು ಕಿಚ್ಚ ಸುದೀಪ್ ಅವರು ಯಾರನ್ನ ಆಚೆ ಕರೀತಾರೆ ಅಂತ.